ಓಂ ಶಾಂತಿ. ಶಿವ ತಂದೆಯ ಮಧುರ ಮಹಾವಾಕ್ಯ. ಮುರುಳಿಯ ದಿನಾಂಕ 13/5/2023. ಪ್ರಾತಃ ಮುರುಳಿ ಬಾಪ್ ದಾದ ಮಧುಬನ. ಮಧುರ ಮಕ್ಕಳೇ, ಲಕ್ಷವೆಂಬ ಸೋಪಿನಿಂದ ಆತ್ಮರೂಪಿ ಮೈಲಿಗೆ ಬಟ್ಟೆಯನ್ನು ಸ್ವಚ್ಛ ಮಾಡಿ, ಪವಿತ್ರತೆ ಗುಣವನ್ನು ಧಾರಣೆ ಮಾಡಿ ಅನ್ಯರಿಗೆ ಮಾಡಿಸಿ. ಮಧುರ ಮಕ್ಕಳೇ, ಲಕ್ಷವೆಂಬ ಸೋಪಿನಿಂದ ಆತ್ಮರೂಪಿ ಮೈಲಿಗೆ ಬಟ್ಟೆಯನ್ನು ಸ್ವಚ್ಛ ಮಾಡಿ, ಪವಿತ್ರತೆ ಗುಣವನ್ನು ಧಾರಣೆ ಮಾಡಿ ಅನ್ಯರಿಗೆ ಮಾಡಿಸಿ. ಪ್ರಶ್ನೆ: ಯಾವ ಜಾದು ಬಹಳ ಫಸ್ಟ್ ಕ್ಲಾಸ್ ಜಾದು ಆಗಿದೆ ಮತ್ತೆ ಹೇಗೆ? ಯಾವ ಜಾದು ಬಹಳ ಫಸ್ಟ್ ಕ್ಲಾಸ್ ಜಾದು ಆಗಿದೆ ಮತ್ತೆ ಹೇಗೆ? ಉತ್ತರ: ಈಶ್ವರೀಯ ಜಾದು ಫಸ್ಟ್ ಕ್ಲಾಸ್ ಆಗಿದೆ, ಏಕೆಂದರೆ ಇದರಿಂದ ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುತ್ತಾರೆ, ಪತಿತರಿಂದ ಪಾವನರಾಗುತ್ತಾರೆ. ಈ ಜಾದು ತಂದೆಯೇ ಕಲಿಸುತ್ತಾರೆ. ಮಕ್ಕಳೇ, ಕೇವಲ ಅನುಸರಣೆ ಮಾಡಿ, ಆಗ ತಾವು ರಾಜರಿಗೂ ರಾಜರಾಗುತ್ತೀರಿ ಎಂದು ತಂದೆಯು ಹೇಳುತ್ತಾರೆ. ಆತ್ಮವನ್ನು ಪಾವನ ಮಾಡಿದಾಗ ಶರೀರವೂ ಸಹ ಪವಿತ್ರವಾಗಿರುವುದು ಸಿಗುತ್ತದೆ. ಹಳೆಯ ತನು ಮನ ಧನವನ್ನು ಎನ್ಶೂರ್ ಮಾಡಿದಾಗ ಹೊಸದು ಸಿಗುತ್ತದೆ. ಹಳೆಯ ತನು ಮನ ಧನವನ್ನು ವಿಮೆ ಮಾಡಿದಾಗ ಹೊಸದು ಸಿಗುತ್ತದೆ. ಇಂತಹ ವ್ಯಾಪಾರವನ್ನು ಸಂಗಮ ಯುಗದಲ್ಲಿ ತಂದೆಯೇ ಕಲಿಸುತ್ತಾರೆ. ಗೀತೆ: ಇಂದು ಮನುಷ್ಯ ಅಂಧಕಾರದಲ್ಲಿ ಇದ್ದಾನೆ. ಓಂ ಶಾಂತಿ. ಮಕ್ಕಳು, ಗೀತೆಯ ಸಾಲನ್ನು ಕೇಳಿದಿರಿ. ಒಂದು ಕಡೆ ಇಡೀ ಜಗತ್ತಿನಲ್ಲಿ ಭಕ್ತಿ ಮಾರ್ಗದವರು, ಇನ್ನೊಂದು ಕಡೆ ತಾವು ಮಕ್ಕಳು ಜ್ಞಾನ ಮಾರ್ಗದವರು. ಅವರು ಭಕ್ತಿಯ ಮೆಟ್ಟಿಲನ್ನು ಏರುತ್ತಲೇ ಇರುತ್ತಾರೆ, ಹಾಗೂ ತಾವು ಮಕ್ಕಳು ಜ್ಞಾನದ ಮೆಟ್ಟಿಲನ್ನು ಏರುತ್ತೀರಿ, ಭಕ್ತಿಯ ಮೆಟ್ಟಿಲನ್ನು ಇಳಿಯುತ್ತೀರಿ. ಅರ್ಥಕಲ್ಪದಿಂದ ಭಕ್ತಿಯ ಮೆಟ್ಟಿಲನ್ನು ಏರಲಾಗುತ್ತದೆ ಎಂದು ಮಕ್ಕಳಿಗೆ ಗೊತ್ತಿದೆ. ಎಷ್ಟು ಭಕ್ತಿಯ ಮೆಟ್ಟಿಲನ್ನು ಏರುತ್ತಾರೆ ಅಷ್ಟೇ ಇಳಿಯುತ್ತಾರೆ. ನಂತರ ಎಷ್ಟು ಜ್ಞಾನದ ಮೆಟ್ಟಿಲನ್ನು ಏರುತ್ತಾರೋ ಅಷ್ಟು ಸದ್ಗತಿಯನ್ನು ಪಡೆಯುತ್ತಾರೆ. ಭಕ್ತಿಯೂ ಸಹ ಮೊದಲು ಅವ್ಯಭಿಚಾರಿಯಾಗಿರುತ್ತದೆ, ನಂತರ ವ್ಯಭಿಚಾರಿಯಾಗುತ್ತದೆ, ಮತ್ತೆ ಸಂಪೂರ್ಣ ಅಂಧಶ್ರದ್ಧೆಯಲ್ಲಿ ಹೊರಟು ಹೋಗುತ್ತಾರೆ, ಏನನ್ನು ತಿಳಿದುಕೊಳ್ಳುವುದೇ ಇಲ್ಲ. ನಾವು ಘೋರ ಅಂಧಕಾರದಲ್ಲಿ ಇದ್ದೇವೆ ಎಂದು ಹಾಡುತ್ತಾರೆ. ಸದ್ಗುರುವಿನ ಘೋರ ಅಂಧಕಾರ. ಇಲ್ಲಂತೂ ಬಹಳ ಗುರುಗಳಿದ್ದಾರೆ. ಈಗ ಸದ್ಗುರು ಯಾರು? ಈಗ ಸತ್ಯಗುರು ಯಾರು? ಸಾಧು ಸಂತ ಗುರು ಮಹಾತ್ಮರು, ಭಕ್ತರು ಮುಂತಾದವರೆಲ್ಲರೂ ಸಾಧನೆ ಮಾಡುತ್ತಾರೆ ಅಥವಾ ನೆನಪು ಮಾಡುತ್ತಾರೆ, ಶಾಸ್ತ್ರ ವೇದ ಉಪನಿಷತ್ತನ್ನು ಓದುತ್ತಾರೆ. ನಂತರ ಭಗವಂತ ಬಂದಾಗಲೇ ತಮ್ಮ ಸದ್ಗತಿಯನ್ನು ಮಾಡುತ್ತಾರೆ ಎಂದು ಹೇಳುತ್ತಾರೆ. ಸದ್ಗತಿ ದಾತನಿಗೆ ಪತಿತ ಪಾವನ ಎನ್ನಲಾಗುತ್ತದೆ. ಈಗ ತಾವು ಮಕ್ಕಳು ಪ್ರಕಾಶತೆಯಲ್ಲಿ ಬಂದಿದ್ದೀರಿ, ಪತಿತ ಪಾವನ ತಂದೆಯನ್ನು ತಿಳಿದುಕೊಂಡಿದ್ದೀರಿ ಹಾಗೂ ಅವರನ್ನು ನೆನಪು ಮಾಡುತ್ತೀರಿ. ಯಾವ ಮಗು ತಂದೆಯನ್ನು ಎಷ್ಟು ನೆನಪು ಮಾಡುತ್ತದೆಯೋ ಹಾಗೂ ಜ್ಞಾನವನ್ನು ಧಾರಣೆ ಮಾಡುತ್ತದೆಯೋ ಅಷ್ಟು ಅವರ ಅಜ್ಞಾನ ಅಂಧಕಾರ ಸಮಾಪ್ತಿ ಆಗುತ್ತದೆ. ಬೆಳಕಿನಡೆಗೆ ಕರೆದೊಯ್ಯುವವರು ಒಬ್ಬರೇ ತಂದೆ ಆಗಿದ್ದಾರೆ. ಜ್ಞಾನ ಅಂಜನವನ್ನು ಸದ್ಗುರು ಕೊಟ್ಟರು, ಯಾವುದೇ ಕಾಡಿಗೆ ಅಲ್ಲ ಎಂದು ಆಗಲೇ ಹೇಳುತ್ತಾರೆ. ಇದು ಜ್ಞಾನದ ಮಾತಾಗಿದೆ. ಜ್ಞಾನದ ಜೊತೆ ಯೋಗವೂ ಸಹ ಇರುತ್ತದೆ. ಈಗ ತಾವು ಮಕ್ಕಳ ಬುದ್ಧಿಯೋಗ ಪರಮಪಿತ ಪರಮಾತ್ಮನ ಜೊತೆ ಜೋಡಣೆ ಆಗಿದೆ. ಆದರೆ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಆಗಿದ್ದೀರಿ. ಬೇರೆ ಯಾವುದೇ ಮನುಷ್ಯ ಮಾತ್ರರು ಯೋಗ ಸರ್ವಶಕ್ತಿವಂತ ಪರಮಪಿತ ಪರಮಾತ್ಮನ ಜೊತೆ ಇಲ್ಲ. ತಾವು ಸಹ ತಂದೆಯ ಜೊತೆ ಮುಕ್ತಿ ಹಾಗೂ ಜೀವನ್ಮುಕ್ತಿ ಧಾಮದ ಜೊತೆ ಯೋಗವನ್ನು ಜೋಡಿಸಬೇಕಾಗುತ್ತದೆ.
ಮುಕ್ತಿ ಹಾಗೂ ಜೀವನ್ಮುಕ್ತಿಗಾಗಿಯೂ ಸಹ ದೈವೀ ಗುಣಗಳು ಬೇಕು. ಈ ಸಮಯದಲ್ಲಿ ಎಲ್ಲರದು ಆಸೂರಿ ಗುಣಗಳಾಗಿವೆ. ಪರಮಪಿತ ಪರಮಾತ್ಮನ ಗುಣವನ್ನು ಗಾಯನ ಮಾಡಲಾಗುತ್ತದೆ. ಮನುಷ್ಯ ಸೃಷ್ಟಿಯ ಬೀಜರೂಪ ಸತ್ಯ ಚೈತನ್ಯ ಆನಂದ ಸಾಗರ, ಜ್ಞಾನ ಸಾಗರ, ಪವಿತ್ರತೆಯ ಸಾಗರರಾಗಿದ್ದಾರೆ. ಮತ್ತೆ ಸದಾ ಕಾಲಕ್ಕಾಗಿ ಅವರ ಪದವಿಯು ಅವಿನಾಶಿಯಾಗಿದೆ. ಬೇರೆ ಯಾವುದೇ ಮನುಷ್ಯರ ಪದವಿ ಅವಿನಾಶಿ ಆಗಿರಲು ಸಾಧ್ಯವಿಲ್ಲ. ಬಲೆ ಈಗ ತಾವು ಜ್ಞಾನ ಸಾಗರ, ಪವಿತ್ರತೆಯ ಸಾಗರ ಆಗುತ್ತೀರಿ. ಆದರೆ ಹದ್ದಿನದಾಗಿರುತ್ತದೆ. ನಾನು ಬೇಹದ್ದಿನ ತಂದೆ ಆಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ತಾವು ಆ ರೀತಿ ಆಗಲು ಸಾಧ್ಯವಿಲ್ಲ. ಇಲ್ಲವೆಂದರೆ ಆಟ ಹೇಗೆ ನಡೆಯುತ್ತದೆ? ತಾವು ಸದಾ ಕಾಲಕ್ಕಾಗಿ ಆಗಲು ಸಾಧ್ಯವಿಲ್ಲ. 21 ಜನ್ಮಗಳಿಗಾಗಿ ಮಾತ್ರ ಆಗುತ್ತೀರಿ. 21 ಪೀಳಿಗೆ ಎಂದು ಗಾಯನವಿದೆ. ತಾವು ಸದಾ ಕಾಲಕ್ಕಾಗಿ ಆಗುವ ನಿಯಮವೇ ಇಲ್ಲ. ನಾನು ಸದಾ ಪವಿತ್ರನಾಗಿರುತ್ತೇನೆ, ಪರಮಧಾಮದಲ್ಲಿ ಇರುತ್ತೇನೆ. ನನ್ನ ಬಳಿ ಜ್ಞಾನ, ಪವಿತ್ರತೆ ಇದೆಲ್ಲವೂ ಇದ್ದೇ ಇದೆ. ತಾವು ಮರೆತು ಹೋಗುತ್ತೀರಿ. ಈ ಸಮಯದಲ್ಲಿ ತಂದೆ ಬಂದು ಮಕ್ಕಳನ್ನು ಘೋರ ಅಂಧಕಾರದಿಂದ ಬಿಡಿಸಿ ಜ್ಞಾನ ಹಾಗೂ ಯೋಗದಿಂದ ಪವಿತ್ರರನ್ನಾಗಿ ಮಾಡುತ್ತಾರೆ. ಬೇರೆ ಯಾರೂ ಸಹ ನಾನು ಪರಮಧಾಮದಿಂದ ಬಂದಿದ್ದೇನೆ, ನನ್ನನ್ನು ನೆನಪು ಮಾಡಿ ಎಂದು ಹೇಳಲು ಸಾಧ್ಯವಿಲ್ಲ. ಬಲೆ ಸನ್ಯಾಸಿಗಳು ತಮ್ಮನ್ನು ಪರಮಾತ್ಮ ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ನಾನು ಪರಮಧಾಮದಿಂದ ಬಂದಿದ್ದೇನೆ ಎಂದು ಹೇಳಲು ಸಾಧ್ಯವಿಲ್ಲ. ಈಗ ನನ್ನನ್ನು ನೆನಪು ಮಾಡಿ. ಈ ಮಾತುಗಳನ್ನು ಬೇರೆ ಯಾರೂ ಕಾಪಿ ಮಾಡಲು ಸಾಧ್ಯವಿಲ್ಲ. ನಾನು ಬರುವುದೇ ತಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡಲು ಎಂದು ತಂದೆಯು ಹೇಳುತ್ತಾರೆ. ಯಾರು ಕಲ್ಪದ ಮೊದಲು ಆಗಿದ್ದಾರೆಯೋ ಅವರೇ ಆಗುತ್ತಾರೆ. ಎಷ್ಟು ಮಕ್ಕಳು ಪವಿತ್ರರಾಗುತ್ತಾರೆ, ಎಷ್ಟು ಅಶುದ್ಧ ಮೈಲಿಗೆ ಆಗುತ್ತಾರೆ ಎಂದು ತಮಗೆ ಗೊತ್ತಿದೆ. ತಂದೆ ಬಂದು ಅಶುದ್ಧ ಮೈಲಿಗೆ ಬಟ್ಟೆಯನ್ನು ಸ್ವಚ್ಛ ಮಾಡುತ್ತಾರೆ. ಆತ್ಮವೇ ಮೈಲಿಗೆ ಆಗಿರುತ್ತದೆ. ಆತ್ಮಕ್ಕೆ ತಿಳಿಸುತ್ತಾರೆ, ನಿಮ್ಮನ್ನು ಮಾಯೆ ಎಷ್ಟೊಂದು ಮೈಲಿಗೆ ಮಾಡಿದೆ. ಒಂದು ಜನ್ಮದ ಮಾತಲ್ಲ, ಜನ್ಮ ಜನ್ಮಾಂತರದ ಮಾತಾಗಿದೆ. ಈಗ ತಂದೆಯು ಬಂದು ಆತ್ಮನನ್ನು ಸ್ವಚ್ಛ ಮಾಡಲು ಲಕ್ಷವೆಂಬ ಸೋಪನ್ನು ಕೊಡುತ್ತಾರೆ. ನನ್ನನ್ನು ನೆನಪು ಮಾಡಿದಾಗ ನಂದಿ ಹೋಗಿರುವ ಆತ್ಮ ಯೋಗದಿಂದ ಬೆಳಗುತ್ತದೆ ಎಂದು ಹೇಳುತ್ತಾರೆ. ತಮ್ಮನ್ನು ಸ್ವರ್ಗಕ್ಕೆ ಕಳುಹಿಸುತ್ತೆ ಮಾಯೆ ಮೈಲಿಗೆ ಮಾಡಿದೆ ಎಂದು ಸ್ಮೃತಿ ನೀಡುತ್ತಾರೆ. ಈಗ ತಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ. ನಾನು ಈ ಬ್ರಹ್ಮಾರವರ ತನುವಿನಿಂದ ಶಿಕ್ಷಣ ಕೊಡುತ್ತೇನೆ. ಈ ದೇಹ ಸಹಿತ ದೇಹದ ಸರ್ವ ಸಂಬಂಧವನ್ನು ಮರೆತು ನಾನು ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ಆತ್ಮ ಸ್ವಚ್ಛವಾಗುತ್ತದೆ ಎಂದು ಆತ್ಮಕ್ಕೆ ಹೇಳಲಾಗುತ್ತದೆ. ನಂತರ ನಿಮಗೆ ಶರೀರವೂ ಸಹ ಹೊಸದು ಸಿಗುತ್ತದೆ. ತತ್ವ ಇತ್ಯಾದಿಯೂ ಸಹ ಸತೋ ಪ್ರಧಾನವಾಗುತ್ತದೆ. ತಂದೆಯು ಹೇಳುತ್ತಾರೆ, ಈ ಹಳೆಯ ಜಗತ್ತನ್ನು ಮರೆಯಿರಿ, ನನ್ನನ್ನು ನೆನಪು ಮಾಡಿದಾಗ ನನ್ನ ಬಳಿ ತಲುಪುತ್ತೀರಿ. ಈ ಹಳೆಯ ಜಗತ್ತಿನಲ್ಲಿ ಯಾವುದೇ ವಸ್ತುವನ್ನು ಮಾಡಿದರೆ ಅದರ ಮೇಲೆ ಹೊಸ ಹೆಸರನ್ನು ಇಡುತ್ತಾರೆ. ಹೇಗೆ ಹೊಸ ದೆಹಲಿ ಎನ್ನುತ್ತಾರೆ, ಆದರೆ ಜಗತ್ತು ಹಳೆಯದಲ್ಲವೇ. ಈಗ ತಾವು ಮಕ್ಕಳ ಬುದ್ಧಿಯೋಗ ಹಳೆಯ ಜಗತ್ತಿನಿಂದ ಸಂಪೂರ್ಣ ದೂರ ಆಗಬೇಕು. ತಾವು ಆತ್ಮರು ಮಧುರ ಮನೆಗೆ ಹೋಗಬೇಕು. ಈಗ ಸ್ವಯಂನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಬೇಕಾಗುತ್ತದೆ ಹಾಗೂ ತಂದೆಯನ್ನು ನೆನಪು ಮಾಡಿದಾಗ ಅಂತಿಮತಿ ಸೋಗತಿ ಆಗುತ್ತದೆ. ಮನುಷ್ಯರು ಅನೇಕರನ್ನು ನೆನಪು ಮಾಡುತ್ತಾರೆ. ಕೆಲವರು ಗುರುವನ್ನು, ಕೆಲವರು ಕೃಷ್ಣನನ್ನು ನೆನಪು ಮಾಡುತ್ತಾರೆ. ಆದರೆ ಕೃಷ್ಣ ಇವರೆಲ್ಲರೂ ಎಲ್ಲಿಗೆ ಹೋದರು
ಎನ್ನುವುದು ಗೊತ್ತಿಲ್ಲ. ಎಲ್ಲರೂ ಪುನರ್ಜನ್ಮವನ್ನು ಪಡೆಯಲೇಬೇಕು ಎಂದು ಸಹ ತಿಳಿದುಕೊಂಡಿಲ್ಲ. ಈ ಸಂಪ್ರದಾಯವು ಸೃಷ್ಟಿಯ ಆದಿಯಿಂದಲೂ ನಡೆದುಕೊಂಡು ಬಂದಿದೆ. ಸತ್ಯಯುಗದ ಆದಿಯಲ್ಲಿ ದೇವಿ ದೇವತೆಗಳು ಇದ್ದರು ಅಂದ ಮೇಲೆ ಪುನರ್ಜನ್ಮವೂ ಸಹ ಅಲ್ಲಿಂದಲೇ ಪ್ರಾರಂಭವಾಗಿರಬೇಕು. ಮೊಟ್ಟ ಮೊದಲು ಶ್ರೀಕೃಷ್ಣ ಮೊದಲನೆಯ ಪಾವನ ಮನುಷ್ಯ ಕೃಷ್ಣನ ಮಹಿಮೆ ಜಾಸ್ತಿ ಇದೆ, ಲಕ್ಷ್ಮೀನಾರಾಯಣರ ಮಹಿಮೆ ಅಷ್ಟಿಲ್ಲ. ಏಕೆಂದರೆ ಮಗು ಪವಿತ್ರ ಸತೋ ಪ್ರಧಾನವಾಗಿರುತ್ತದೆ, ಆದರೆ ಕೃಷ್ಣಪುರಿ ಎಲ್ಲಿದೆ ಇದನ್ನು ಸಹ ತಿಳಿದುಕೊಂಡಿಲ್ಲ. ವೈಕುಂಠ ಎನ್ನುತ್ತಾರೆ, ಆದರೆ ಸತ್ಯಯುಗ ಯಾರಿಗೂ ಗೊತ್ತಿಲ್ಲ. ಕೃಷ್ಣನನ್ನು ದ್ವಾಪರದಲ್ಲಿ ತೋರಿಸುತ್ತಾರೆ, ಆ ನಾಮ ರೂಪ ಇನ್ನೊಂದು ಜನ್ಮದಲ್ಲಿ ಇರಲು ಸಾಧ್ಯವೇ ಇಲ್ಲ. ಕೃಷ್ಣ ಸತ್ಯಯುಗದಲ್ಲಿ ಇದ್ದ ಈ ಜಗದಂಬ ಜಗತ್ಪಿತ ಹೋಗಿ ಲಕ್ಷ್ಮೀನಾರಾಯಣರಾಗುತ್ತಾರೆ ಎಂದು ತಮಗೆ ಗೊತ್ತಿದೆ. ಸತ್ಯಯುಗಕ್ಕೆ ಕೃಷ್ಣಪುರಿ ಎನ್ನಲಾಗುತ್ತದೆ, ಈಗ ಕಂಸಪುರಿ ಎನ್ನಲಾಗುತ್ತದೆ. ಅಲ್ಲಿ ದೈವಿ ಸಂಪ್ರದಾಯ, ಇಲ್ಲಿ ಆಸುರಿ ಸಂಪ್ರದಾಯ. ಈ ಹೆಸರು ಕೇವಲ ಗೀತೆಯಲ್ಲಿ ಇದೆ, ಬೇರೆ ಯಾವುದೇ ಶಾಸ್ತ್ರದಲ್ಲಿ ಇಲ್ಲ. ತಂದೆ ಕುಳಿತು ಸಂಗಮದಲ್ಲಿ ತಿಳಿಸುತ್ತಾರೆ, ಅಂದ ಮೇಲೆ ತಂದೆ ರಚಯಿತ, ಮನುಷ್ಯ ಸೃಷ್ಟಿಯ ಬೀಜ ರೂಪ ಎನ್ನಲಾಗುತ್ತದೆ. ತಾವು ಪತಿತ ಪಾವನರಾಗಿದ್ದೀರಿ, ಈ ಪತಿತ ಜಗತ್ತನ್ನು ಪಾವನ ಮಾಡಿ ಪಾವನ ಸೃಷ್ಟಿಯನ್ನು ರಚಿಸಿ ಪತಿತ ಸೃಷ್ಟಿಯನ್ನು ವಿನಾಶ ಮಾಡಿಸಿ ಎಂದು ತಾವು ಗಾಯನವೂ ಮಾಡುತ್ತೀರಿ. ಖಂಡಿತ ಬ್ರಹ್ಮಾರವರ ಮೂಲಕ ತಂದೆ ಪಾವನ ಸೃಷ್ಟಿಯನ್ನು ರಚಿಸುತ್ತಾರೆ. ನಂತರ ಶಂಕರನ ಮೂಲಕ ಪತಿತ ಸೃಷ್ಟಿಯ ವಿನಾಶವಾಗುತ್ತದೆ. ಈ ಮಾತುಗಳು ಯಾರಿಗೂ ಗೊತ್ತಿಲ್ಲ. ಈಗ ತಾವು ಮಕ್ಕಳು ತಂದೆಯ ಜೊತೆ ಯೋಗವನ್ನು ಜೋಡಿಸುತ್ತೀರಿ. ತಾವು ನೋಡುತ್ತೀರಿ, ಮೈಲಿಗೆ ಬಟ್ಟೆಯನ್ನು ಒಗೆದಾಗ ಕೆಲವು ಹರಿದು ಹೋಗುತ್ತವೆ, ಕೆಲವು ಅಜಾಮಿಲ್ಲರಂತಹ ಪಾಪಿಗಳಿದ್ದಾರೆ, ಅವರು ಸ್ವಲ್ಪವೂ ಸ್ವಚ್ಛ ಆಗುವುದಿಲ್ಲ. ಮಕ್ಕಳೇ, ಅತಿ ಪ್ರೀತಿಯ ತಂದೆ ಹಾಗೂ ಅತಿ ಪ್ರೀತಿಯ ಸುಖಧಾಮವನ್ನು ನೆನಪು ಮಾಡಿ ಎಂದು ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ಇದು ಅತಿ ದುಃಖಧಾಮವಾಗಿದೆ. ಎಲ್ಲರೂ ಅಯ್ಯೋ ಅಯ್ಯೋ ಎನ್ನುತ್ತಾರೆ, ಒಬ್ಬರಿಗೊಬ್ಬರನ್ನು ಹೊಡೆಯುತ್ತಾರೆ, ಮತ್ತೆ ಭಗವಂತ ರಕ್ಷಣೆ ಮಾಡುವವರು ಎಂದು ಹೇಳುತ್ತಾರೆ. ತಂದೆ ಮುಕ್ತೇಶ್ವರನಾಗಿದ್ದಾರೆ, ತಮಗೆ ಗೊತ್ತಿದೆ ತಂದೆ ಬಂದಿದ್ದಾರೆ. ಮುಖ್ಯವಾಗಿ ನಾವು ಮಕ್ಕಳನ್ನು ಹಾಗೂ ಎಲ್ಲರನ್ನು ಶಾಂತಿಧಾಮಕ್ಕೆ ಕರೆದೊಯ್ಯುತ್ತಾರೆ. ತಾವು ಮಕ್ಕಳಲ್ಲಿಯೂ ಸಹ ನಶೆ ಇರುವುದರಲ್ಲಿ ನಂಬರ್ ವಾರ್ ಆಗಿದ್ದೀರಿ. ಈ ವಿದ್ಯೆಯೂ ಸಹ ಕಡಿಮೆಯೇನೂ ಇಲ್ಲ. ನೋಡಿ, ಓದಿಸುತ್ತಿರುವುದು ಸಹ ಯಾರಿಗಾಗಿ? ಅಜಾಮಿಲ್ಲರಂತಹ ಪಾಪಾತ್ಮರನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ತಾವು ದೈವೀ ಗುಣಗಳನ್ನು ಧಾರಣೆ ಮಾಡಬೇಕು ಎಂದು ಮಕ್ಕಳಿಗೆ ಪದೇ ಪದೇ ತಿಳಿಸುತ್ತಾರೆ. ಗುರಿ ಉದ್ದೇಶವಂತೂ ಬುದ್ಧಿಯಲ್ಲಿ ಇದೆ. ಈ ಪವಿತ್ರತೆ ಗುಣದ ಬಗ್ಗೆ ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ. ಸನ್ಯಾಸಿಗಳು ಮನೆ ಮಠವನ್ನು ಬಿಡಿಸುತ್ತಾರೆ, ತಾವು ಮನೆ ಮಠವನ್ನು ಬಿಡಬಾರದು. ಆದರೆ ಹಳೆಯ ಜಗತ್ತನ್ನೇ ಬಿಡಬೇಕು. ಅದು ಹದ್ದಿನ ಸನ್ಯಾಸ, ಇದು ಬೇಹದ್ದಿನ ಸನ್ಯಾಸ. ಸನ್ಯಾಸಿಗಳಿಗೆ ಬಹಳ ಮಾನ್ಯತೆ ಸಿಗುತ್ತದೆ. ಇಲ್ಲಂತೂ ಯಾವುದೇ ಸನ್ಯಾಸಿಗಳು ಬಂದರೆ ಮೊದಲು ವಸ್ತ್ರವನ್ನು ಬದಲಾಯಿಸಿ ಎಂದು ಹೇಳಲಾಗುತ್ತದೆ. ಹೋಗಿ ಸ್ತ್ರೀಗೆ ಜ್ಞಾನವನ್ನು ಹೇಳಿ. ಅನೇಕರು ಬಂದು ತಮ್ಮ ಚರಣಗಳಿಗೆ ಬೀಳುತ್ತಾರೆ. ಮಾತೆಯರು ಇಲ್ಲದೆ ಅವರು ಉದ್ಧಾರ ಆಗಲು ಹೇಗೆ ಸಾಧ್ಯ? ಏಕೆಂದರೆ ತಾವು ಜ್ಞಾನವನ್ನು ಕೊಡುತ್ತೀರಿ, ಬಾಕಿ ಚರಣಗಳಿಗೆ ಬೀಳುವ ಯಾವುದೇ ಮಾತಿಲ್ಲ. ಕೆಲವರು ನಮಸ್ತೆ ಅಥವಾ ರಾಮ ರಾಮ ಎಂದು ಹೇಳುತ್ತಾರೆ, ಆಗ ಉತ್ತರ ಕೊಡಬೇಕಾಗುತ್ತದೆ. ಮಕ್ಕಳಿಗೆ ನಮಸ್ತೆ ತಂದೆಯೂ ಸಹ ಹೇಳುತ್ತಾರೆ. ನಾನು ಮಕ್ಕಳನ್ನು ನನಗಿಂತಲೂ ಶ್ರೇಷ್ಠ ಮಾಡುತ್ತೇನೆ, ನಾನು ತಮ್ಮನ್ನು ಬ್ರಹ್ಮಾಂಡ ಹಾಗೂ
ಸೃಷ್ಟಿ ಇವೆರಡಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ಹಾಗೂ ನಾನು ವಾನಪ್ರಸ್ಥದಲ್ಲಿ ಹೊರಟು ಹೋಗುತ್ತೇನೆ, ಆದರೆ ಶ್ರೀಮತದಂತೆ ನಡೆಯಬೇಕಾಗಿದೆ. ಈ ಹಳೆಯ ಜಗತ್ತಿನಿಂದ ಮುಖವನ್ನು ತಿರುಗಿಸಬೇಕಾಗುತ್ತದೆ. ಹೇಗೆ ರಾಮ ಹಾಗೂ ರಾವಣನ ಚಿತ್ರವಿದೆ, ಕೃಷ್ಣನ ಚಿತ್ರವೂ ಸಹ ಇದೆ. ನರಕವನ್ನು ಒದಗಿಸುತ್ತಿದ್ದಾನೆ, ಸ್ವರ್ಗದ ಚೆಂಡು ಕೈಯಲ್ಲಿ ಇದೆ. ತಂದೆ ಬಹಳ ಚೆನ್ನಾಗಿ ತಿಳಿಸುತ್ತಾರೆ, ಆದರೆ ಕೆಲವರು ಮಾತ್ರ ಈ ವ್ಯಾಪಾರವನ್ನು ಮಾಡುತ್ತಾರೆ. ತಂದೆಗೆ ತನು ಮನ ಧನವನ್ನು ಕೊಟ್ಟು ಹೊಸದನ್ನು ಪಡೆಯುತ್ತಾರೆ. ಇದು ಫಸ್ಟ್ ಕ್ಲಾಸ್ ಇನ್ಶೂರೆನ್ಸ್ ಆಗಿದೆ. ತಾವು ಆತ್ಮನನ್ನು ಪವಿತ್ರ ಮಾಡಿಕೊಂಡರೆ ಪವಿತ್ರ ಶರೀರ ಸಿಗುತ್ತದೆ ಎಂದು ತಂದೆಯು ಹೇಳುತ್ತಾರೆ. ನಂತರ ಸ್ವರ್ಗದಲ್ಲಿ ರಾಜ್ಯ ಮಾಡುತ್ತೀರಿ. ಆದ್ದರಿಂದ ತಂದೆಗೆ ವ್ಯಾಪಾರಗಾರ, ಜಾದೂಗಾರ ಎನ್ನಲಾಗುತ್ತದೆ. ಪತಿತರನ್ನು ಪಾವನ ಮಾಡುವುದು ಇದು ಈಶ್ವರೀಯ ಜಾದು ಆಗಿದೆ. ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಿ ಎಂದು ತಂದೆಯು ಹೇಳುತ್ತಾರೆ. ಎಂತಹ ಫಸ್ಟ್ ಕ್ಲಾಸ್ ಜಾದು ಆಗಿದೆ, ಪ್ರಾಪ್ತಿ ಬಹಳ ಇದೆ. ರಾಜರಿಗೂ ರಾಜರಾಗಿ ತಂದೆಯನ್ನು ಅನುಸರಿಸಿ ಎಂದು ತಂದೆ ಹೇಳುತ್ತಾರೆ. ಬ್ರಹ್ಮಾರವರು ಅದರ್ ಕುಮಾರ್ ಆಗಿದ್ದಾರೆ, ಮಮ್ಮ ಕುಮಾರಿ ಆಗಿದ್ದಾರೆ. ಕನ್ಯೆ ಅಂದ ಮೇಲೆ ಅನುಸರಣೆ ಮಾಡಬೇಕಾಗುತ್ತದೆ. ನಾವು ಸಹೋದರ ಸಹೋದರಿಯರಾಗಿದ್ದೇವೆ. ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ ಎಂದು ತಾವು ಹೇಳುತ್ತೀರಿ. ಲೌಕಿಕದಲ್ಲಿ ಸಹೋದರಿಗೆ ಆಸ್ತಿ ಸಿಗುವುದಿಲ್ಲ, ಸಹೋದರನಿಗೆ ಸಿಗುತ್ತದೆ. ಇಲ್ಲಿ ತಾವೆಲ್ಲರಿಗೂ ಸಿಗುತ್ತದೆ. ಏಕೆಂದರೆ ತಾವೆಲ್ಲರೂ ಆತ್ಮಗಳಾಗಿದ್ದೀರಿ. ತಾವೆಲ್ಲರೂ ನನ್ನ ಬಳಿ ಬರಬೇಕು. ನಂತರ ಈ ಸಹೋದರ ಸಹೋದರಿಯ ಸಂಬಂಧವು ಹೊರಟು ಹೋಗುತ್ತದೆ ಎಂದು ತಂದೆಯು ಹೇಳುತ್ತಾರೆ. ಅಲ್ಲಿ ತಂದೆ ಹಾಗೂ ಮಕ್ಕಳ ಸಂಬಂಧ, ಆದ್ದರಿಂದ ತಾವೆಲ್ಲರೂ ಸಹೋದರರು ಎಂದು ಹೇಳುತ್ತಾರೆ. ಸಹೋದರತ್ವ ಆಗುತ್ತದೆ, ಪಿತೃತ್ವ ಆಗುವುದಿಲ್ಲ. ಸರ್ವ ವ್ಯಾಪಿಯ ಜ್ಞಾನವು ಬಹಳ ನಷ್ಟ ಮಾಡಿದೆ. ಈಗ ತಾವು ಮಕ್ಕಳು ತಂದೆಯನ್ನು ನೆನಪು ಮಾಡಬೇಕು. ಯಾರಾದರೂ ಯೋಗದಲ್ಲಿ ಕೂರಿಸಲಿ, ಈ ರೀತಿ ಅಲ್ಲ. ತಮಗೆ ಲಕ್ಷ್ಯವೂ ಸಹ ಸಿಕ್ಕಿದೆ. ಮುರುಳಿಯನ್ನು ಕೇಳಿ ನಂತರ ನಡೆಯುತ್ತಾ ತಿರುಗಾಡುತ್ತಾ ಯೋಗದಲ್ಲಿ ಇರಬೇಕು. ಯಾತ್ರೆಯಾಗಿದೆ, ಹೋಗುತ್ತಿದ್ದೇವೆ. 8 ಗಂಟೆ ಬಲೆ ಸರ್ವಿಸ್ ಮಾಡಿ ಅದನ್ನು ಸಹ ಕಳೆದು ಉಳಿದ ಸಮಯವನ್ನು ಕೊಡಬೇಕು. ಮುಖ್ಯ ಮಾತು ಪವಿತ್ರತೆಯಾಗಿದೆ. ಒಬ್ಬರಿನ್ನೊಬ್ಬರನ್ನು ಆದಿ ಮಧ್ಯ ಅಂತ್ಯ ದುಃಖಿಯನ್ನಾಗಿ ಮಾಡುತ್ತದೆ. ಈಗ ವೃಕ್ಷವು ಸಂಪೂರ್ಣ ಟೊಳ್ಳಾಗಿದೆ. ಈಗ ತಂದೆ ಬಂದು ಟೊಳ್ಳಾಗಿರುವ ವೃಕ್ಷವನ್ನು ದೈವಿ ವೃಕ್ಷವನ್ನಾಗಿ ಮಾಡುತ್ತಾರೆ. ಈಗ ಶ್ರೀಮತದಂತೆ ನಡೆಯಿರಿ, ಶಿವ ತಂದೆಯವರು ಮಾತನಾಡುತ್ತಾರೆ ಅಂದಾಗ ಬ್ರಹ್ಮಾ ತಂದೆಯವರು ಮಾತನಾಡುತ್ತಾರೆ. ಶಿವ ಬಾಬಾ ತಮ್ಮ ತಂದೆಯೂ ಆಗಿದ್ದಾರೆ, ಶಿಕ್ಷಕರೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ತಾವು ಮಕ್ಕಳೂ ಆಗಿದ್ದೀರಿ, ವಿದ್ಯಾರ್ಥಿಗಳೂ ಆಗಿದ್ದೀರಿ. ಹಾಗೂ ತನ್ನ ಜೊತೆ ತಮ್ಮನ್ನು ಕರೆದೊಯ್ಯುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾರೆ. ಇಂತಹ ಭರವಸೆಯನ್ನು ಯಾರೂ ಕೊಡಲು ಸಾಧ್ಯವಿಲ್ಲ. ಅವರು ಕೇವಲ ತಮ್ಮ ಮೇಲೆ ದೊಡ್ಡ ದೊಡ್ಡ ಬಿರುದುಗಳನ್ನು ಇಟ್ಟುಕೊಳ್ಳುತ್ತಾರೆ. ಈಗ ತಮಗೆ ಅಧಿಕಾರ ಸಿಕ್ಕಿದೆ. ತಾವು ತಿಳಿಸಬಹುದು, ಜಗದ್ಗುರು ಒಬ್ಬರೇ ಆಗಿದ್ದಾರೆ, ಅವರೇ ಸರ್ವರ ಸದ್ಗತಿಯನ್ನು ಮಾಡುತ್ತಾರೆ. ಅಂತಹ ಸುಖದಾತ ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ. ಒಂದು ವೇಳೆ ತಂದೆಯನ್ನು ತಿಳಿದುಕೊಂಡರೆ ಆಸ್ತಿಯನ್ನು ಸಹ ತಿಳಿದುಕೊಳ್ಳುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ.
ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ನಾವು ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್. ಅಂತಿಮತಿ ಸೋಗತಿಗಾಗಿ ಹಳೆಯ ಜಗತ್ತಿನಿಂದ ಮನಸ್ಸನ್ನು ತೆಗೆದು ತಮ್ಮ ಮುಖವನ್ನು ತಿರುಗಿಸಬೇಕು. ತಮ್ಮ ಮಧುರವಾದ ಮನೆಯನ್ನು ನೆನಪು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ವ್ಯಾಪಾರಿ ತಂದೆಯ ಜೊತೆ ಸತ್ಯ ವ್ಯಾಪಾರವನ್ನು ಮಾಡಬೇಕು. ತನು ಮನ ಧನ ಎಲ್ಲವನ್ನು ಎನ್ಶೂರ್ ಮಾಡಿ ತಂದೆಯನ್ನು ಅನುಸರಿಸಬೇಕು. ವರದಾನ, ಹತ್ತಿನ ಗೋಡೆಗಳನ್ನು ಪಾರು ಮಾಡಿ ಗುರಿಯ ಸಮೀಪ ತಲುಪುವಂತಹವರೇ ಉಪರಾಮ್ ಆಗಿದ್ದಾರೆ. ಹತ್ತಿನ ಗೋಡೆಗಳನ್ನು ಪಾರು ಮಾಡಿ ಗುರಿಯ ಸಮೀಪ ತಲುಪುವಂತವರೇ ಉಪರಾಮ್ ಆಗಿದ್ದಾರೆ. ವಿವರಣೆ, ಯಾವುದೇ ಪ್ರಕಾರದ ಹತ್ತಿನ ಗೋಡೆಯನ್ನು ಪಾರು ಮಾಡುವಂತಹ ನಿಶಾನಿಯಾಗಿದೆ ಪಾರು ಮಾಡಿದೊಡನೆ ಉಪರಾಮ್ ಆಗುವುದು. ಉಪರಾಮ್ ಸ್ಥಿತಿ ಅರ್ಥಾತ್ ಹಾರುವ ಕಲೆ. ಇಂತಹ ಹಾರುವ ಕಲೆಯುಳ್ಳವರು ಎಂದೂ ಸಹ ಹದ್ದಿನಲ್ಲಿ ತೂಗಾಡುತ್ತಾ ಅಥವಾ ಸಿಕ್ಕಿಕೊಳ್ಳುವುದಿಲ್ಲ. ಅವರಿಗೆ ಸದಾ ಗುರಿ ಸಮೀಪ ಕಂಡು ಬರುತ್ತದೆ. ಅವರು ಹಾರುವ ಪಕ್ಷಿಯಾಗಿ ಕರ್ಮದ ಈ ಕಲ್ಪ ವೃಕ್ಷದ ಕೊಂಬೆಯ ಮೇಲೆ ಬರುವುದು ಬೇಹದ್ದಿನ ಸಮರ್ಥ ಸ್ವರೂಪದಿಂದ ಕರ್ಮ ಮಾಡಿದರು ಮತ್ತು ಹಾರಿದರು. ಕರ್ಮರೂಪಿ ಕೊಂಬೆಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ, ಸದಾ ಸ್ವತಂತ್ರರಾಗಿರುತ್ತಾರೆ. ಸ್ಲೋಗನ್, ಅನುಭವಗಳ ಅಥಾರಿಟಿಯಾಗಿ. ಆಗ ಮಾಯೆಯ ಭಿನ್ನ ಭಿನ್ನ ರಾಯಲ್ ರೂಪದಿಂದ ಮೋಸ ಹೋಗುವುದಿಲ್ಲ. ಅನುಭವಗಳ ಅಥಾರಿಟಿಯಾಗಿ ಆಗ ಮಾಯೆಯ ಭಿನ್ನ ಭಿನ್ನ ರಾಯಲ್ ರೂಪದಿಂದ ಮೋಸ ಹೋಗುವುದಿಲ್ಲ. ಓಂ ಶಾಂತಿ.